ಎಲ್ಲರಿಗೂ ನಮಸ್ಕಾರ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಏಳನೇ ರಾಜ್ಯ ವೇತನ ಆಯೋಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತಾಗಿ ಒಂದು ಭರ್ಜರಿ ತಾಜಾ ಸುದ್ದಿ ಬಂದಿದೆ ವೀಕ್ಷಕರೇ ಕರ್ನಾಟಕ ಸೆವೆನ್ ಪೇ ಕಮಿಷನ್ ಏಳನೇ ವೇತನ ಆಯೋಗ ಜಾರಿಯಾಗಿದೆ ಸರ್ಕಾರಿ ನೌಕರರ ವೇತನದಲ್ಲಿ ಬೃಹತ್ ಬದಲಾವಣೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ವೀಕ್ಷಕರೇ ಇಲ್ಲಿದೆ ಸಂಪೂರ್ಣ ಲೆಕ್ಕಾಚಾರದ ಮಾಹಿತಿ ನಿಮ್ಮ ಖಾತೆಗೆ ಬಂದು ಸೇರಲಿದ್ದಾಳೆ ಧನಲಕ್ಷ್ಮಿ ಆತ್ಮೀಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತರು ಪಿಂಚಣಿದಾರರು ನಿಮಗೆ ಸೆವೆಂತ್ ಪೇ ಕಮಿಷನ್ ನಲ್ಲಿ ಸಿಗುವಂತಹ ಒಂದು ಬೃಹತ್ ಗಾತ್ರದ ವೇತನದ ಕುರಿತಾಗಿ ಚರ್ಚೆ ಮಾಡಲಿದ್ದಾರೆ ಬಹಳಷ್ಟು ಮಹತ್ವದ ಮಾಹಿತಿ ನಿಮ್ಗೆ ಸಿಗ್ತಾ ಇದೆ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಮೊದಲನಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಮ್ಮ ಮಾಹಿತಿ ನಿಮ್ಗೆ ಅಪೂರ್ಣ ಆಗುವುದು ಖಂಡಿತ ಆದ್ದರಿಂದ ಸಂಪೂರ್ಣ ವಿಡಿಯೋ ನೋಡುವ ಜವಾಬ್ದಾರಿ ನಿಮ್ದಾಗಿರುತ್ತೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ ಇದು ನಿಮ್ಮ ಚಾನಲ್ ಮೊದಲ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡ್ಗೆ ಬರುವಂತ ಒಂದು ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ ಇಷ್ಟು ಮಾಡಿದ್ರೆ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಟಿಫಿಕೇಶನ್ ಮುಖಾಂತರ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಮಾಹಿತಿ ಪಡ್ಕೋಬಹುದು ಇಷ್ಟು ಹೇಳ್ತಾ ವೀಕ್ಷಕರೇ ಏಳನೇ ರಾಜ್ಯ ವೇತನ ಆಯೋಗ ನಮ್ಮ ನಾಡಿನಲ್ಲಿ ಪಾದಾರ್ಪಣೆ ಮಾಡ್ತಾ ಇದೆ ಅದರ ಕುರಿತಾಗಿ ಎಲ್ಲ ಮಾಹಿತಿ ನಿಮ್ಗೆ ಪಿನ್ ಟು ಪಿನ್ ಮಾಹಿತಿ ಎ ಟು ಝಡ್ ಮಾಹಿತಿ ನೀಡ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಖುಷಿ ಕೊಡುವಂತ ಮಾಹಿತಿ ಆಗಿರುತ್ತೆ ಆದ್ದರಿಂದ ಸ್ಕಿಪ್ ಮಾಡಬೇಡಿ ಮೊದಲಿನಿಂದ ಕೊನೆಗೆ ನೋಡಿ ಸಂಭವನೀಯ ಬದಲಾವಣೆ ನಿಖರ ಮಾಹಿತಿ ಪ್ರಖರ ಸ್ಪಷ್ಟ ಮಾಹಿತಿ ನಿಮ್ಗೆ ಸಿಗ್ತಾ ಇದೆ ಮಿಸ್ ಮಾಡ್ಕೋಬೇಡಿ ಇಷ್ಟ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ ಫಾಲೋ ಮಾಡಿ ವೀಕ್ಷಕರೇ ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ವೇತನ ಸೆವೆಂತ್ ಪೇ ಕಮಿಷನ್ ನಲ್ಲಿ ಆಗುವಂತಹ ಬೃಹತ್ ಬದಲಾವಣೆಯ ವೇತನದ ಎಲ್ಲ ಲೆಕ್ಕಾಚಾರ ಈ ಟೇಬಲ್ ಮುಖಾಂತರ ಇಡ್ತಾ ಇದ್ದೀನಿ ಇಲ್ಲಿ ಕ್ರಮ ಸಂಖ್ಯೆ ಆದ್ಮೇಲೆ ನಿಮ್ಮ ಸದ್ಯದ ಮೂಲ ವೇತನ ಅಂದ್ರೆ ಆರನೇ ವೇತನ ಆಯೋಗದಲ್ಲಿ ಪಡೆಯುತ್ತಿರುವಂತಹ ಒಂದು ಬೇಸಿಕ್ ಸ್ಯಾಲರಿ ಇರುತ್ತೆ ನಲವತ್ತೆರಡೂವರೆ ಪರ್ಸೆಂಟ್ ಗೆ ಸದ್ಯದ ಸದ್ಯಕ್ಕೆ ಇರುವಂತಹ ಒಂದು ತುಟ್ಟಿ ಭತ್ತೆ ಇರುತ್ತೆ ಐ ಆರ್ ಇಂಟ್ರೀಮ್ ರಿಲೀಫ್ ಆಕ್ಟ್ ಸೆವೆಂಟೀನ್ ಹದಿನೇಳು ಪರ್ಸೆಂಟ್ನ ಒಂದು ಮಧ್ಯಂತರ ಪರಿಹಾರದ ವೇತನದ ಲೆಕ್ಕಾಚಾರ ಅಮೌಂಟ್ ಇರುತ್ತೆ ಇಲ್ಲಿ ಓಲ್ಡ್ ಟೋಟಲ್ ಟೋಟಲ್ ಮಾಡಿದಾಗ ಎಲಿಜಿಬಲ್ ಅಮೌಂಟ್ ಆಗದೆ ಅಂತ ಒಂದು ಲೆಕ್ಕಾಚಾರ ಇರುತ್ತೆ ಆಮೇಲೆ ನ್ಯೂ ಫಿಟ್ಮೆಂಟ್ ಬೇಸಿಕ್ ಪ್ಲಸ್ ಡಿ ಎ ಪ್ಲಸ್ ಐ ಆರ್ ಮಾಡಿದ್ರೆ ಎಷ್ಟಾಗತ್ತೆ ಅದಾದ ನಂತರ ನೆಕ್ಸ್ಟ್ ಕಾಲಮ್ ನಲ್ಲಿ ನ್ಯೂ ಬೇಸಿಕ್ ಆಸ್ ಪರ್ ನ್ಯೂ ಸ್ಕೇಲ್ ಅಂದ್ರೆ ಇಲ್ಲಿ ನಿಗದಿಪಡಿಸಿರುವಂತಹ ಒಂದು ಸ್ಕೇಲ್ ಎಷ್ಟಾಗತ್ತೆ ಇದೊಂದು ಮಾಹಿತಿ ಇರುತ್ತೆ ಆಮೇಲೆ ಏಳುವರೆ ಪರ್ಸೆಂಟ್ ಗೆ ಎಚ್ ಆರ್ ಮನೆ ಬಾಡಿಗೆ ಬತ್ತೆ ಈ ಸಿ ವಲಯದಲ್ಲಿ ಮಾತ್ರ ಇರುತ್ತೆ ಆಮೇಲೆ ಗ್ರಾಸ್ ಸ್ಯಾಲ್ರಿ ಇರುತ್ತೆ ಇವೆಲ್ಲವನ್ನು ಇಟ್ಕೊಂಡ್ರೆ ಎಷ್ಟು ಅಮೌಂಟ್ ನಮಗೆ ಸೆವೆಂತ್ ಪೇ ಕಮಿಷನ್ ಅಲ್ಲಿ ಹೆಚ್ಚಳ ಆಗುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಇದು ಒಂದು ವಿಶೇಷ ವಿಡಿಯೋ ಆಗಿರುತ್ತೆ ವೀಕ್ಷಕರೇ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಿಮ್ಮ ಸದ್ಯದ ಮೂಲ ವೇತನಕ್ಕೆ ನಿಮಗೆ ಸಿಗುವಂತ ಎಲ್ಲ ಬದಲಾವಣೆಯ ಮಾಹಿತಿ ಕೂಡ ನೀವು ನೋಡ್ಕೋಬಹುದು ಇಲ್ಲಿ ಟೋಟಲ್ ಭಾಗವಹಂತ ವಿಡಿಯೋ ಈ ವಿಡಿಯೋನಲ್ಲಿ ನಿಮಗೆ ಐವತ್ತೊಂದು ಮೂಲ ವೇತನಕ್ಕೆ ಮಾಹಿತಿ ಇರುತ್ತೆ ನಾನು ಎಲ್ಲ ಹೋಗ್ತಾ ಎಲ್ಲಾ ಹೇಳಿದ್ರೆ ವಿಡಿಯೋ ಲೆಂತಿ ಆಗೋ ಕಾರಣ ನಿಮ್ಮ ಮೂಲ ವೇತನ ಬಂದಲಿ ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಬಿಟ್ಟು ಕೂಡ ನೀವು ಬಿಡುವಿನ ಸಮಯದಲ್ಲಿ ನೋಡ್ಕೋಬಹುದು ಅಂತ ಹೇಳ್ತಾ ಮೊದಲನೇದಾಗಿ ಹದಿನೇಳು ಸಾವಿರ ರೂಪಾಯಿ ಇಲ್ಲಿ ಹದಿನೇಳು ಸಾವಿರ ರೂಪಾಯಿಯಿಂದ ಟೋಟಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಐವತ್ತಾರು ಸಾವಿರದ ಎಂಟುನೂರು ರೂಪಾಯಿ ವರೆಗೂ ಮಾಹಿತಿ ಲಭ್ಯ ಇರುತ್ತೆ ಇಲ್ಲಿ ಹದಿನೇಳು ಸಾವಿರ ರೂಪಾಯಿಗೆ ನಲವತ್ತೆರಡೂವರೆ ಪರ್ಸೆಂಟ್ಗೆ ಏಳು ಸಾವಿರದ ಎರಡುನೂರ ಇಪ್ಪತ್ತೈದು ಮಧ್ಯಂತರ ಪರಿಹಾರ ಎರಡು ಸಾವಿರದ ಎಂಟುನೂರ ತೊಂಬತ್ತು ಒಟ್ಟು ಇಪ್ಪತ್ತೇಳು ಸಾವಿರದ ಒಂದೂರ ಹದಿನೈದು ಆಗುತ್ತೆ ಇಲ್ಲಿ ಟೋಟಲ್ ಅಮೌಂಟ್ ಆ್ಯಡ್ ಆನ್ ಆದಮೇಲೆ ಇಪ್ಪತ್ತೇಳು ಸಾವಿರದ ಒಂದೂರ ಹದಿನೈದು ರೂಪಾಯಿ ಆಗಿರುತ್ತೆ ನ್ಯೂ ಬೇಸಿಕ್ ಎಷ್ಟಾಗತ್ತೆ ಅಂದರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗಿರುತ್ತೆ ಮನೆ ಬಾಡಿಗೆ ಇವತ್ತೆ ಎರಡು ಸಾವಿರದ ಇಪ್ಪತ್ತೈದು ಟೋಟಲ್ ಗ್ರಾಸ್ ಸ್ಯಾಲ್ರಿ ಹದಿನೇಳು ಸಾವಿರ ರೂಪಾಯಿ ಸದ್ಯಕ್ಕೆ ಇರುವಂಥ ನೌಕರರಿಗೆ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ಆಗಿರುತ್ತೆ ಹಾಗಾದರೆ ಇಲ್ಲಿ ನೋಡಿದಾಗ ವ್ಯತ್ಯಾಸ ಎಷ್ಟಾಗತ್ತೆ ಅಂದರೆ ಒಂದು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ನಿಮಗೆ ಸೆವೆಂತ್ ಪೇ ಕಮಿಷನ್ ಅಲ್ಲಿ ಹೆಚ್ಚಳ ಆಗುತ್ತೆ ಯಾಕಂದರೆ ಆಲ್ರೆಡಿ ಇಲ್ಲಿ ಮಧ್ಯಂತರ ಪರಿಹಾರ ಆಲ್ರೆಡಿ ನೀಡಲಾಗಿದೆ ಇದನ್ನು ಮರ್ಜ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ಆಗೋದು ಒಂದು ಸಾವಿರದ ಒಂದು ನೂರ ತೊಂಬ ಒಂದು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಅದೇ ರೀತಿ ಹದಿನೇಳು ಸಾವಿರದ ನಾಲ್ಕುನೂರು ಹದಿನೇಳು ಸಾವಿರದ ಎಂಟುನೂರು ರೂಪಾಯಿಗೂ ಕೂಡ ನಿಮಗೆ ಮಾಹಿತಿ ಸಿಗ್ಬೋದು ಸಿಗುತ್ತೆ ಆಮೇಲೆ ಹದಿನೆಂಟು ಸಾವಿರದ ಎರಡ್ನೂರು ರೂಪಾಯಿಯಿಂದ ಬೇಸಿಕ್ ಕನ್ವರ್ಟ್ ಆಗೋದು ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಇದಕ್ಕೆ ಗ್ರಾಸ್ ಸ್ಯಾಲ್ರಿ ಆಗೋದು ನಿಮ್ಮ ಮೂವತ್ತೊಂದು ಸಾವಿರದ ಒಂದು ನೂರ ಇಪ್ಪತ್ತೊಂದು ವ್ಯತ್ಯಾಸ ಎರಡ್ ಸಾವಿರದ ತೊಂಬತ್ತೆರಡು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ ಹದಿನೆಂಟು ಸಾವಿರದ ಆರ್ನೂರು ಗೆ ಮಾಹಿತಿ ಇರುತ್ತೆ ಹತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿಗೆ ಮಾಹಿತಿ ಇದೆ ಹತ್ತೊಂಬತ್ತು ಸಾವಿರದ ಐದನೂರಕ್ಕೆ ಇದೆ ಹತ್ತೊಂಬತ್ತು ಒಂಬೈನೂರ ಐವತ್ತು ರೂಪಾಯಿಗೂ ನಿಮಗೆ ಕರಸ್ಪಾಂಡಿಂಗ್ ಮಾಹಿತಿ ಸಿಗುತ್ತೆ ಇಲ್ಲಿ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ಇಪ್ಪತ್ತು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಇವರಿಗೆ ಮೂವತ್ತೈದು ಸಾವಿರದ ಐದುನೂರ ಮೂವತ್ತೆಂಟು ರೂಪಾಯಿ ಬೇಸಿಕ್ ಆಗಿ ಕನ್ವರ್ಟ್ ಆಗಿರುತ್ತೆ ಮತ್ತು ಇಲ್ಲಿ ನ್ಯೂ ಫಿಟ್ಮೆಂಟ್ ಆದ ನಂತರ ಇಲ್ಲಿ ನ್ಯೂ ಬೇಸಿಕ್ ಆಸ್ ಪರ್ ನ್ಯೂ ಸ್ಕೇಲ್ ಮೂವತ್ತೆರಡೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಇಲ್ಲಿ ವ್ಯತ್ಯಾಸ ಆಗುವುದು ಇಲ್ಲಿ ಗ್ರಾಸ್ ಆಗೋದು ಆಗುವುದು ಸಾವಿರದ ಒಂಬೈನೂರ ಮೂವತ್ತೆಂಟು ರೂಪಾಯಿ ಇಲ್ಲಿ ಸಾವಿರ ರೂಪಾಯಿ ವ್ಯತ್ಯಾಸ ಆಗುವ ನಿರೀಕ್ಷೆಗಳು ಇಟ್ಕೋಬಹುದು ಅದಾದ ನಂತರ ಇಪ್ಪತ್ ಸಾವಿರದ ಒಂಬತ್ನೂರು ರೂಪಾಯಿ ಇಪ್ಪತ್ತೊಂದು ಸಾವಿರದ ಎರಡ್ ಇದೆ ಇಪ್ಪತ್ತೊಂದ್ ಸಾವಿರದ ಒಂಬತ್ನೂರ್ ಇದೆ ಇಪ್ಪತ್ತೆರಡು ಸಾವಿರದ ನಾಲ್ಕನೂರ ಇದೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಇಪ್ಪತ್ಮೂರು ಸಾವಿರದ ಇದೆ ಇಪ್ಪತ್ನಾಕ ಸಾವಿರದ ಐವತ್ತು ರೂಪಾಯಿ ಇದೆ ಇಪ್ಪತ್ನಾಕ್ ಸಾವಿರದ ಆರ್ನೂರದೆ ಅದೇ ರೀತಿ ಇಪ್ಪತ್ತೈದು ಸಾವಿರದ ಏಳ್ನೂರು ಈ ಸಾವಿರದ ಏಳ್ನೂರು ನೋಡೋದಾದ್ರೆ ಕ್ರಮ ಸಂಖ್ಯಾ ಹದಿನೆಂಟರಲ್ಲಿ ಇವರಿಗೆ ಆಡ್ ಆನ್ ಆದ್ಮೇಲೆ ನಲವತ್ತು ಸಾವಿರದ ಒಂದು ನೂರ ತೊಂಬತ್ನಾಕು ರೂಪಾಯಿ ಆಗತ್ತೆ ಹೊಸ ಬೇಸಿಕ್ ಬೇಸಿಕ್ ಆಸ್ ಪರ್ ನ್ಯೂ ಸ್ಕೇಲ್ ನಲವತ್ತು ಸಾವಿರದ ಮುನ್ನೂರು ರೂಪಾಯಿ ಆದ್ರೆ ಇಲ್ಲಿ ನಲ್ವತ್ ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ರೂಪಾಯಿ ಗ್ರಾಸ್ ಅಮೌಂಟ್ ಆಗತ್ತೆ ಮೂರು ಸಾವಿರದ ಒಂದು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಹೆಚ್ಚಳ ಸಿಗುವ ನಿರೀಕ್ಷೆಗಳಿವೆ ಆಮೇಲೆ ಇಪ್ಪತ್ತೈದು ಸಾವಿರದ ಎಂಟುನೂರು ಇಪ್ಪತ್ತಾರು ಸಾವಿರದ ನಾಲ್ಕುನೂರು ಇಪ್ಪತ್ತೇಳು ಸಾವಿರ ರೂಪಾಯಿ ಇದೆ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ನೋಡೋದಾದ್ರೆ ಕ್ರಮಸಂಖ್ಯೆ ಇಪ್ಪತ್ತೊಂದರಲ್ಲಿ ಇಪ್ಪತ್ತೇಳು ಸಾವಿರದಿಂದ ನಲ್ವತ್ ಮೂರು ಸಾವಿರದ ಅರವತ್ತೈದು ರೂಪಾಯಿ ಆಗಿರುತ್ತೆ ನಲ್ವತ್ ಸಾವಿರದ ಮುನ್ನೂರು ರೂಪಾಯಿ ಆಸ್ ಪರ್ ನ್ಯೂ ಸ್ಕೇಲ್ ಬಿಸಿಕ್ ಆಗಿರುತ್ತೆ ಇಲ್ಲಿ ನಲವತ್ತಾರು ಸಾವಿರದ ಐದುನೂರ ನಲವತ್ತೆಂಟು ರೂಪಾಯಿ ಗ್ರಾಸ್ ಆದರೆ ವ್ಯತ್ಯಾಸ ಮೂರು ಸಾವಿರದ ನಾಲ್ಕುನೂರ ಎಂಬತ್ಮೂರು ರೂಪಾಯಿ ಆಗಿರುತ್ತೆ ಕ್ರಮ ಸಂಖ್ಯೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತೇಳು ಸಾವಿರದ ಆರುನೂರು ರೂಪಾಯಿ ಬಿಸಿಕ್ ಇದ್ದವರಿಗೆ ಇಲ್ಲಿ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿಂದ ನಲ್ವತ್ ಸಾವಿರದ ಒಂದೂರ ಎರಡು ರೂಪಾಯಿಗೆ ಆ್ಯಡ್ ಆನ್ ಆದ ಅಮೌಂಟು ಇಲ್ಲಿ ಎಲಿಜಿಬಲ್ ಗ್ರಾಸ್ ಬೇಸಿಕ್ ಆಗೋದು ನಲ್ವತ್ನಾಕ್ ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಇಲ್ಲಿ ಗ್ರಾಸ್ ಸ್ಯಾಲ್ರಿ ಆಗೋದು ನಲ್ವತ್ತೇಳು ಸಾವಿರದ ಏಳ್ನೂರ ಐವತ್ತೇಳು ರೂಪಾಯಿ ಇಲ್ಲಿ ಮೂರು ಸಾವಿರದ ಆರ್ನೂರ ಐವತ್ತೈದು ರೂಪಾಯಿ ಹೆಚ್ಚಳ ಸಿಗತ್ತೆ ಗ್ರಾಸ್ ಸ್ಯಾಲ್ರಿ ಇಲ್ಲಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಸದ್ಯಕ್ಕೆ ಆಯ್ಕೆ ಆಯ್ಕೆಯಾಗಿರುವಂತಹ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಫ್ ಡಿ ಎ ಇವರೆಲ್ಲರಿಗೂ ಇಷ್ಟು ಬದಲಾವಣೆಯನ್ನು ಕೂಡ ನೀವು ನೋಡ್ಕೋಬಹುದು ಅದಾದ ನಂತರ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಇದೆ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿ ಇದೆ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿಂದ ನಲವತ್ತೆಂಟು ಸಾವಿರದ ನಾಕ್ನೂರ ಎಂಟು ರೂಪಾಯಿಗೆ ಬದಲಾಗುತ್ತೆ ಬೇಸಿಕ್ ಆಗೋದು ಹೊಸ ನ್ಯೂಸ್ ಕೇಲ್ ಪ್ರಕಾರ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಐವತ್ತೆರಡು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ರೂಪಾಯಿ ಗ್ರಾಸ್ ಸ್ಯಾಲರಿ ಆದ್ರೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ರೂಪಾಯಿ ಆಡನ್ ಹೆಚ್ಚಳವಾಗುವಂತ ಮೊತ್ತ ವೇಕ್ಷಕರ ಆಮೇಲೆ ಮೂವತ್ತೊಂದು ಸಾವಿರದ ಒಂದೊಂದು ರೂಪಾಯಿ ಇದೆ ಮೂವತ್ತೊಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಮೂವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಇದೆ ಮೂವತ್ ಮೂರ್ ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿ ಮೂವತ್ ನಾಲ್ಕ ಸಾವಿರದ ಮುನ್ನೂರು ನೂರು ರೂಪಾಯಿದೆ ಮೂವತ್ತೈದು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಕ್ರಮಸಂಖ್ಯಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಬೇಸಿಗೆ ಇಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಬೇಸಿಗೆ ಐವತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಟೋಟಲ್ ಆ್ಯಡ್ ಅನ್ನೋದ ಮೊತ್ತ ಹೊಸ ಬೇಸಿಕ್ ಆಗೋದು ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಅರವತ್ತೆರಡು ಸಾವಿರದ ಆರುನೂರ ಇಪ್ಪತ್ತ್ ಮೂರು ರೂಪಾಯಿ ಗ್ರಾಸ್ ಸ್ಯಾಲ್ರಿ ಆದ್ರೆ ಐದು ಸಾವಿರದ ಎರಡ್ನೂರ ಐವತ್ನೂರು ರೂಪಾಯಿ ಇಲ್ಲಿ ಹೆಚ್ಚಳ ಸಿಗುವಂತ ಒಂದು ಮೊತ್ತದ ಮಾಹಿತಿ ಆಗಿರುತ್ತೆ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇಂದ ಮೂವತ್ತೇಳು ಸಾವಿರದ ಒಂಬತ್ನೂರು ರೂಪಾಯಿ ಇದೆ ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತು ನಲ್ವತ್ತು ಸಾವಿರದ ಒಂಬತ್ನೂರು ರೂಪಾಯಿಗೆ ಪ್ರಾರಂಭವಾದಲ್ಲಿ ಇಲ್ಲಿ ಅರವತ್ತೈದು ಸಾವಿರದ ಏಳ್ನೂರ ಮೂವತ್ತಾರು ರೂಪಾಯಿ ಎಡನಾಗುವಂಥ ಮೊತ್ತ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನೀವು ಬೇಸಿಕ್ ಆಗುತ್ತೆ ಎಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿ ಗ್ರಾಸ್ ಸ್ಯಾಲ್ರಿ ಐದು ಸಾವಿರದ ಆರುನೂರ ಅರವತ್ತೊಂದು ರೂಪಾಯಿ ಹೆಚ್ಚಳವಾಗಿ ಸಿಗುತ್ತೆ ಆಮೇಲೆ ನಲವತ್ತೆರಡು ಸಾವಿರ ರೂಪಾಯಿ ಇದೆ ನಲವತ್ಮೂರು ಸಾವಿರದ ಒಂದು ನೂರು ರೂಪಾಯಿ ನಲವತ್ನಾಲ್ಕು ಸಾವಿರದ ಎರಡು ರೂಪಾಯಿ ನಲವತ್ತೈದು ಸಾವಿರದ ಮುನ್ನೂರು ರೂಪಾಯಿ ನಲವತ್ತಾರು ಸಾವಿರದ ನಾಲ್ಕುನೂರು ನಲವತ್ತೇಳು ಸಾವಿರದ ಆರುನೂರ ಐವತ್ತು ನಲವತ್ತೆಂಟು ಸಾವಿರದ ಒಂಬತ್ನೂರು ರೂಪಾಯಿ ಕ್ರಮ ಸಂಖ್ಯೆ ಐವತ್ತರ ನಲವತ್ತಾರರಲ್ಲಿ ಐವತ್ತು ಸಾವಿರದ ಒಂದು ನೂರು ರೂಪಾಯಿಗೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಇಲ್ಲಿ ಆಡ್ ಆನ್ ಆದಂತ ಮೊತ್ತ ಎಪ್ಪತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಇಲ್ಲಿ ಬೇಸಿಕ್ ಆಗಿರುತ್ತೆ ಹೊಸ ಬೇಸಿಕ್ ಇಲ್ಲಿ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ ಮೂರು ರೂಪಾಯಿ ಗ್ರಾಸ್ ಸ್ಯಾಲ್ರಿ ಆದ್ರೆ ಐದು ಸಾವಿರದ ಒಂಬೈನೂರ ಮೂರು ಒಂಬೈನೂರ ಮೂರು ರೂಪಾಯಿ ಇಲ್ಲಿ ಹೆಚ್ಚಳವಾಗಿ ಸಿಗುತ್ತೆ ಅದಾದ ನಂತರ ವೀಕ್ಷಕರೇ ಇಲ್ಲಿ ಐವತ್ತೊಂದು ಸಾವಿರದ ನಾಕ್ನೂರ ಐವತ್ತೆರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇದೆ ಐವತ್ ಮೂರು ಸಾವಿರದ ಒಂಬತ್ನೂರು ರೂಪಾಯಿ ಇದೆ ಐವತ್ತೈದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಐವತ್ತಾರು ಸಾವಿರದ ಎಂಟುನೂರು ರೂಪಾಯಿ ಸದ್ಯಕ್ಕೆ ಮೂಲ ಕೊನೆ ವಿಡಿಯೋ ಕೊನೆ ಡೇಟಾ ಐವತ್ತಾರು ಸಾವಿರದ ಎಂಟುನೂರು ರೂಪಾಯಿ ಇಲ್ಲಿ ನೋಡೋದಾದ್ರೆ ವೀಕ್ಷಕರೇ ಇಲ್ಲಿ ಐವತ್ತಾರು ಸಾವಿರದ ಎಂಟುನೂರು ರೂಪಾಯಿಯಿಂದ ತೊಂಬತ್ತು ಸಾವಿರದ ಐದುನೂರ ತೊಂಬತ್ತಾರು ರೂಪಾಯಿ ಆಡ್ ಅನ್ನೋ ಮೊತ್ತ ಗ್ರಾಸ್ ಸ್ಯಾಲ್ರಿ ಆಗೋದು ಇಲ್ಲಿ ನ್ಯೂ ಬೇಸಿಕ್ ಆಗೋದು ತೊಂಬತ್ತು ಸಾವಿರದ ಎರಡ್ನೂರು ರೂಪಾಯಿ ಗ್ರಾಸ್ ಸ್ಯಾಲ್ರಿ ತೊಂಬತ್ತಾರು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಆದ್ರೆ ಆರ್ ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಇಲ್ಲಿ ಹೆಚ್ಚಳವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ನಾನು ಪ್ರತಿ ಒಂದು ಸದ್ಯದ ಮೂಲ ವೇತನಕ್ಕೆ ಕರೆಸ್ಪಾಂಡಿಂಗ್ ಮಾಹಿತಿ ಹೇಳಲು ಆಗಲ್ಲ ಯಾಕಂದ್ರೆ ಇಲ್ಲಿ ತುಂಬಾನೇ ಮಾಹಿತಿ ಇದೆ ನಿಮ್ಮ ಸದ್ಯದ ಮೂಲ ವೇತನ ಇದ್ದಲ್ಲಿ ಅದಕ್ಕೆ ಕರೆಸ್ಪಾಂಡಿಂಗ್ ಮಾಹಿತಿ ಕೂಡ ನೀವು ನೋಡ್ಕೋಬಹುದು ವೀಕ್ಷಕರ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಹೀಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು ಯೂಸ್ ಮಾಡ್ತಾ ಇರುವಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಸದಾ ನೀಡ್ತಾ ಇರಿ ಹೀಗೆ ವಿಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿತ್ತು ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ವೀಕ್ಷಕರು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ ಅಲ್ಲಿ ವಿರಾಮ ನೀಡಿ ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಮ್ ಡಿಮುವ ನಿಮ್ಮೆಲ್ಲರ ದಿನ ಶುಭವಾಗಲಿ ನಮಸ್ಕಾರ